ಮಾಡಬೇಕು. ಕಮಲ ಆ ಪ್ಯೂರಿಟಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗಿ, ನಾವೂ ಅಷ್ಟೇ ಒಳ್ಳೆಯದನ್ನು ಸ್ವೀಕರಿಸ್ಬೇಕು, ಒಳ್ಳೆಯದನ್ನು ಬೇರೆಯವ್ರಿಗೆ ಕೊಡಬೇಕು. ಅವ್ರು ನಮ್ಮನ್ನು ಬೈಕೊಳ್ತಾರೆ ಅಂತ ನಾವು ಅವ್ರನ್ನ ಬೈಕೊಂಡು ಗಲಾಟೆ ಮಾಡಿಕೊಂಡು ಒಬ್ಬ ಸ್ವಭಾವದವ್ರು ಆಗಬಾರ್ದು ನಾವು. ಸೊ ಯಾರು ಎಷ್ಟೇ ಇದ್ರು ತಾಳ್ಮೆ ಸಹನೆಯಿಂದ ಸರಿಸ್ಕೊಂಡ್ರೆ ಎಂಥ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ, ಮನಸ್ತಾಪಗಳು ಬರೋದಿಲ್ಲ. ಸೊ ಹಾಗಾಗಿ ಆ ಒಂದು ವ್ಯಕ್ತಿತ್ವವನ್ನು ಕಮಲದಿಂದ ನಾವು ಬೆಳೆಸಿಕೊಳ್ತಾ ಹೋಗ್ತೀವಿ. ಅಂದರೆ ಎಷ್ಟೇ ಕೆಟ್ಟ ಪರಿಸರದಲ್ಲಿದ್ದರೂ ನಾವು ನಮ್ಮ ತತ್ವವನ್ನು ಬಿಡಬಾರ್ದು, ನಮ್ಮ ಪ್ಯೂರಿಟಿಯನ್ನು ನಾವು ಬಿಟ್ಕೊಳ್ಬಾರ್ದು ಅಂತ ಹೇಳಿ ಕಮಲದವರು ಅದಕ್ಕೆ ಅಷ್ಟು ಶ್ರೇಷ್ಠವಾದ ಒಂದು ಮಹತ್ವವನ್ನು ಕೊಟ್ಟು ಇಡೀ ದೇವರುಗಳೇ ಅಲ್ಲ ಇಡೀ ನಮ್ಮ ರಾಷ್ಟ್ರ ಎಲ್ಲರೂ ಅದನ್ನು ಅನುಸರಿಸ್ಬೇಕು ಅಂತಲೇ ಆ ಒಂದು ಗುರ್ತಿಗೆ ಕಮಲದ ಹೂವನ್ನು ನ್ಯಾಷನಲ್ ಫ್ಲವರ್ ಅಂತ ಹೇಳಿ ಮಾಡ್ತಾರೆ. ಪ್ರತಿಯೊಂದು ದೇವರು ಇರ್ತಾರೆ, ಕಮಲದ ಹೂವು ದೇವರಿಗಿಟ್ಟರೆ ಅದಷ್ಟು ಶ್ರೇಷ್ಠವಾದದ್ದು ಇನ್ನೇನು ಇಲ್ಲ. ಯಾಕಂದರೆ ನಾನು ಅಷ್ಟೇ ಕಮಲದ ಥರ ಪೂಜಿಸ್ತೀನಿ, ನನ್ನನ್ನು ಅರ್ಪಿಸಿಕೊಂಡಿನಲ್ಲಿ ಅಂತ ಹೇಳಿಬಿಟ್ಟು ನಾವು ದೇವರಿಗೆ ನೈವೇದ್ಯ ಅಥವಾ ಹೂವನ್ನು ಬಳಸುವಂಥ ವಿಧಾನ. ಓಕೆ, ಪ್ರತಿಯೊಂದು ಅಂಶದಲ್ಲೂ ಈ ಥರದೊಂದು ತತ್ವಗಳಿರುತ್ತೆ. ದೇವರು ಒಂದು ಸೃಷ್ಟಿ ಮಾಡಿರ್ತಾನೆ, ಗಿಡನೋ ಪ್ರಾಣಿನೋ ಪಕ್ಷಿನೋ ಮನುಷ್ಯನೋ ಸೃಷ್ಟಿ ಮಾಡಿರ್ತಾನೆ ಅಂದರೆ ಎಲ್ಲರಲ್ಲೂ ಒಂದೊಂದು ಒಳ್ಳೆ ಗುಣಗಳಿದ್ದೇ ಇರುತ್ತೆ. ಒಬ್ಬರನ್ನ ನೋಡಿ ಒಬ್ಬರನ್ನ ಕಲ್ತ್ಕೋಬೇಕು ನಾವು. ಅವ್ರ ಮೇಲೆ ಬಂದಿರುವಂಥ ಅಸೂಯೆ ಹೊಟ್ಟೆ ಕಿಚ್ಚು ಪಡೋದು ನಮ್ಮ ವ್ಯಕ್ತಿತ್ವ ಅಪ್ಪ. ಅವ್ರನ್ನ ಗುರುತಿಸಿ ಅವರಿಗೂ ನಾವು ಸಪೋರ್ಟ್ ಮಾಡಿ ಅದೇ ಒಂದು ಕಲೆಯನ್ನು ನಾವು ನಮ್ಮಲ್ಲಿ ಆ ತತ್ವವನ್ನು ಬೆಳೆಸ್ಕೊಳ್ತಾ ಹೋಗ್ತೀವಿ. ಇದು ಇವತ್ತಿನ ಕ್ಲಾಸಿನ ಈ ಓಕೆ, ಎಲ್ಲರೂ ದಯವಿಟ್ಟು ಅನುಸರಿಸಿ ಅದೇ ರೀತಿ ಇರೋದಕ್ಕೆ ಸಹಕರಿಸಿ. ಇವತ್ತಿನ ಈ ಒಂದು ಸೆಷನ್ನ ಕಮಲದ ಆಸನ, ಕಮಲಾಸನ ಅಂತಲೂ ಅನ್ಬೋದು, ಪದ್ಮಾಸನ ಅಂತ ಹೇಳಿ ಕರಿತೀವಿ. ಪದ್ಮಾಸನ ಮಾಡೋದ್ರೊಂದಿಗೆ ಮುಕ್ತಾಯ ಮಾಡೋಣ. ಪದ್ಮಾಸನ ಮಾಡೋದು ಸುಲಭ, ಕೆಲವರು ಕಾಲು ಮಡ್ಚೋಕ್ಕಾಗಿಲ್ಲ ಅಂದರೆ ನೀವು ಮಾಮೂಲಿ ಮನೇಲಿ ಊಟ ಕೂತಲ್ಲಿ ಸಹ ಕೂತ್ಕೋಬೋದು. ಅದು ಮಾಡೋ ವಿಧಾನನ ಹೇಳ್ಕೊಡ್ತೀನಿ ನಾನು. ಮೊದಲಿಗೆ ಒಂದು ಕಾಲದ ಮೇಲೆ ಒಂದು ತೊಡೆ ಮೇಲೆ ಇನ್ನೊಂದು ಕಾಲು ಹಾಕ್ಕೊಳ್ಳಿ, ಮತ್ತು ಇನ್ನೊಂದು ತೊಡೆ ಮೇಲೆ ಇನ್ನೊಂದು ಕ್ರಾಸ್ ಆಗಿರಬೇಕು. ಒಂದು ಸ್ವಸ್ತಿಕ್ ಥರ ನಿಮಗೆ ಮನೆಯಲ್ಲಿ ಒಂದು ಸ್ವಸ್ತಿಕ್ ಸಿಂಬಲ್ ಇರುತ್ತಲ್ಲ ಈ ಥರ ಕಾಲನ್ನು ಹಾಕೋಬೇಕು. ಬೆನ್ನು ಕುದ್ದಿಗೆ ನೇರವಾಗಿರಬೇಕು. ಸೊ ಎರಡೂ ಕೈಯನ್ನು ಚಾಚಿ ಕೈಯನ್ನು ತಿರುಗಿಸಿ ಆಯ್ತು ಅಲ್ಲಿ ನಾನು ಸ್ಟಾಪ್ ಮಾಡಿದೆ. ಕಿವಿಗೆ ಕೈ ಭುಜತ್ತಾಗಿರ್ಬೇಕು. ಇಲ್ಲಿ ನೋಡಿ, ನೆಲ ನೋಡಬಾರ್ದು, ಯಾವತ್ತು ಮುಂದೆ ಇರಬೇಕು, ನಾವು ಮೇಲೆ ನೋಡಬೇಕು, ಮೇಲೆ 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 ನೋಡಿ, ಇಲ್ಲ ಕಣ್ಣು ಮುಚ್ಕೊಳ್ಳಿ, ಕೈ ನೇರವಾಗಿರಲಿ, ಕೈಯನ್ನು ಇನ್ನಷ್ಟು ಮೇಲಕ್ಕೆ ಚಾಚಿ. ಇದು ಪದ್ಮಾಸನ, ಕಮಲದ ಆಸನ. ಹಾಗೆ ನಿಧಾನ ಕೈಯನ್ನು ಕೆಳಗಿಳಿಸ್ತಾ ನಮಸ್ಕಾರ ಮುದ್ರಕ್ಕೆ ಬನ್ನಿ. ಎಲ್ಲರ ಸುಖ ಸಂತೋಷಕ್ಕಾಗಿ ಈ ದಿನ ಪ್ರಾರ್ಥನೆಯೊಂದಿಗೆ ಈ ಒಂದು ಯೋಗ ತರಬೇತಿಯ ಸರ್ವೇ ಭದ್ರಾಣಿ ಪಶ್ಯಂತು ಕಣ್ಗಳಿಗೆ ಸಾಗಿಸಿ. ನಿಧಾನವಾಗಿ ಕೈಯನ್ನ ಕೆಳಗೆ ಇಳಿಸು, ಕಣ್ತಾಯಿದ್ದು ಕಣ್ ತೆಗಿಬಹುದು. ಥ್ಯಾಂಕ್ ಯು. ನಾಳೆ ಎಲ್ಲ ಮಾಡ್ತೀರಲ್ಲ ನಿಮ್ಗಳೇ, ಇದಕ್ಕೆಲ್ಲ ಒಬ್ರು ಇನ್ಚಾರ್ಜ್ ಕೊಡ್ಬೇಕು ಇವಾಗ.